ಮುಂದೆ ಆದಿವಾಸಿಗಳ ಭೌಗೋಳಿಕ ವರ್ಗೀಕರಣವನ್ನು ನೋಡೋಣ. ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್, ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಆದಿವಾಸೀಸ್, ಭೌಗೋಳಿಕ ಹಂಚಿಕೆ ಅಂತ ಹೇಳ್ತೀವಿ. ಆದಿವಾಸಿಗಳು ಭೌಗೋಳಿಕವಾಗಿ ಹರಡಿ ಹಂಚಿ ಹೋಗಿದೆ. ದೇ ಆರ್ ಟೋಟಲಿ ಸ್ಕ್ಯಾಟರ್ಡ್ ಇನ್ ಈಚ್ ಅಂಡ್ ಎವ್ರಿ ಇನ್ ಕಾರ್ನರ್ ಆಫ್ ಅವರ್ ಕಂಟ್ರಿ. ಈ ಆದಿವಾಸಿಗಳನ್ನ ಭೌಗೋಳಿಕವಾಗಿ ಏನು ಹಂಚಿಕೊಂಡಿದ್ದಾರೋ ಅದನ್ನು ನಾವು ಪ್ರಮುಖವಾಗಿ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಒಂದು, ದಿ ಆದಿವಾಸೀಸ್ ಆರ್ ದ ಶೆಡ್ಯೂಲ್ ಕಾಸ್ಟ್, ಐ ಮೀನ್ ಟ್ರೈಬ್ ಪೀಪಲ್ ಹೂ ಆರ್ ರಿಸೈಡಿಂಗ್ ಆಲ್ಮೋಸ್ಟ್ ನಾರ್ತ್ ಅಂಡ್ ದ ನಾರ್ತ್ ಈಸ್ಟರ್ನ್ ಪಾರ್ಟ್ ಅಂತ. ನಾರ್ತ್ ಈಸ್ಟರ್ನ್ ಝೋನ್ ಅಂಡ್ ಸೆಕೆಂಡ್ಲಿ ಸೆಂಟ್ರಲ್ ಝೋನ್, ಮೂರನೇದೇನು ಅಂತ ಹೇಳಿದ್ರೆ ಸದರ್ನ್ ಝೋನ್ ಅಂತ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಅಂದರೆ ಆದಿವಾಸಿಗಳು ಏನು ಭೌಗೋಳಿಕವಾಗಿ ಹರಡಿ ಹಂಚಿ ಹೋಗಿದ್ದಾರೆಯೋ ಆ ಭೌಗೋಳಿಕ ಹಂಚಿಕೆಯನ್ನು ನಾವು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಈಶಾನ್ಯ ಭಾಗಗಳಲ್ಲಿ ಇರುವಂಥ ಆದಿವಾಸಿಗಳು, ಭಾರತದ ಮಧ್ಯ ಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು, ಹಾಗೆಯೇ ಭಾರತದ ದಕ್ಷಿಣ ಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಅಂತ ನಾವು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಈಗ ಉತ್ತರ ಮತ್ತು ಉತ್ತರ ಈಶಾನ್ಯ ಭೂಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಯಾರು ಅಂತ ನೋಡೋಣ. ಸೊ ಪ್ರಮುಖವಾಗಿ ಇಲ್ಲಿ ನೆನಪಲ್ಲಿ ಇಟ್ಟುಕೊಳ್ಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಈ ನಾರ್ತ್ ಈಸ್ಟರ್ನ್ ಭಾಗ ಯಾವುದು ಅಥವಾ ಆ ಒಂದು ರೀಜನ್ ಅಂತ ನಾವು ಕರಿತೇವೆ, ಆ ರೀಜನ್ ಯಾವುದು, ಯಾವ ಎಲ್ಲ ರಾಜ್ಯಗಳು ಈ ಉತ್ತರ ಭಾಗಗಳಲ್ಲಿ ಬರ್ತವೆ ಅನ್ನೋದನ್ನು ನೋಡಬೇಕು. ಎರಡನೇದು, ಆ ಭೂಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಯಾರು ಅಂತ ಹೇಳಿ. ಈಗ ನಾರ್ತ್ ಈಸ್ಟರ್ನ್ ಝೋನಲ್ಲಿ ಇರುವಂಥ ಆದಿವಾಸಿಗಳು, ಐ ಮೀನ್ ಭೂಭಾಗ ಯಾವುದು ಅಂತ ಹೇಳಿದರೆ, ವಿಚ್ ಕಂಪ್ರೈಸಸ್ ಆಲ್ಮೋಸ್ಟ್ ಯುನೋ ಮೇಘಾಲಯ, ನಾವು ಏನು ಹಿಮಾಲಯದ ಸಬ್ ಪಾರ್ಟ್ಸ್ ಅಂತ ಕರಿತೇವೆ, ಸಬ್ ಪಾರ್ಟ್ಸ್ ಆಫ್ ಹಿಮಾಲಯ ರೀಜನ್, ದಟ್ ಈಸ್ ಮೇಘಾಲಯ ಇರ್ಬೋದು, ಮಿಜೋರಾಂ, ಅಸ್ಸಾಂ, ಮಣಿಪುರ ಆ್ಯಂಡ್ ಅರುಣಾಚಲ್ ಪ್ರದೇಶ್ ಆ್ಯಂಡ್ ಸೊ ಆನ್. ಈ ಭೂಭಾಗಗಳು ಈ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ ಬರ್ತವೆ. ಮೇಘಾಲಯ, ಮಿಜೋರಾಂ, ಅಸ್ಸಾಂ, ಮಣಿಪುರ, ಅರುಣಾಚಲ ಪ್ರದೇಶ, ಈ ಭೂಭಾಗಗಳು. ಇಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಯಾರು ಅಂತ ಹೇಳಿದ್ರೆ, ನಾವು ಮಿಜೋ ಇರ್ಬೋದು, ಆ ರಾಜ್ಯದ ಹೆಸರೇ ಅದರಲ್ಲಿ ಬರ್ತದೆ, ಮಿಜೋಗಳಾಗಿದ್ದಿರ್ಬೋದು. ಗುರುಂಗ ಅಂತ ಕರಿತೀವಿ, ಗುರುಂಗ, ಅಖ, ಮಿರಿ, ಖಾಸಾ, ಖಾಸಿ, ನಾಗಾಸ್ ಆ್ಯಂಡ್ ಸೋ ಆನ್. ಸೊ ಈ ಭೂಭಾಗಗಳಲ್ಲಿ ವಾಸ ಮಾಡುವಂಥ ಏನು ಆದಿವಾಸಿಗಳು ಇವರುಗಳು, ಮಿಜೋಗಳಿರ್ಬೋದು, ಗುರುಂಗ ಇರ್ಬೋದು, ಅಖಾ ಇರ್ಬೋದು, ಮಿರಿ, ಖಾಸಾ, ಖಾಸಿ, ನಾಗಾಗಳು ಈ ಉತ್ತರ ಈಶಾನ್ಯ ಭೂಭಾಗಗಳಲ್ಲಿ ವಾಸ ಮಾಡ್ತಾರೆ. ಎರಡನೇ ನೋಡೋಣ, ಸೆಂಟ್ರಲ್ ಝೋನ್ ಅಂತ ಭಾರತದ ಮಧ್ಯ ಭೂಭಾಗಗಳಲ್ಲಿ ವಾಸ ಮಾಡುವಂತಹ ಆದಿವಾಸಿಗಳು, ಆ ಭೂಭಾಗಗಳು ಯಾವುದು? ಆ ರೀಜನ್ ಯಾವುದು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಇರ್ಬೋದು, ಒರಿಸ್ಸಾ, ಮಧ್ಯಪ್ರದೇಶ, ಆಮೇಲೆ ಏನು ಉತ್ತರ ಪ್ರದೇಶ, ದಕ್ಷಿಣ ಭಾಗ ಅಂತ ನಾವು ಕರಿಬೋದು, ಆ್ಯಂಡ್ ಈವನ್ ಗುಜರಾತ್, ರಾಜಸ್ಥಾನ್ ಎಸೆಟ್ರಾ, ಪಶ್ಚಿಮ ಬಂಗಾಳ, ಒರಿಸ್ಸಾ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಈ ಭೂಭಾಗಗಳು ಈ ಭಾರತದ ಮಧ್ಯ ಭಾಗಗಳು ಅಂತ ಕರೆಯಲ್ಪಡ್ತವೆ. ಇಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಯಾವುದು ಅಂತ ಹೇಳಿದರೆ, ಬಿಲ್ಸ್ ಅಂತ ಕರಿತೀವಿ, ಬಿಲ್ಲರು ಇರ್ಬೋದು, ಆಮೇಲೆ ಸಂತಾಲರು ಇರ್ಬೋದು, ಗೊಂಡರು ಇರ್ಬೋದು, ಆಮೇಲೆ ಕೊಂಡಾಸ್ ಅಂತ ಕರಿತೇವೆ, ಕಾಂಡ್ಸ್ ಅಂತ,
ಕೊಂಡಾಸ್ ಅಂತ ಕರೀತೀವಿ, ಕಾರ್ಯ ಕಾರ್ಯ ಮುಂತಾದ ಆದಿವಾಸಿಗಳು ಈ ಸೆಂಟ್ರಲ್ ಝೋನ್ ಅಲ್ಲಿ ಕಂಡು ಬರ್ತಾರೆ. ಸೊ ಹಾಗಾಗಿ ಪಶ್ಚಿಮ ಬಂಗಾಳ ಇರ್ಬೋದು, ಒರಿಸ್ಸಾ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳನ್ನು ನಾವು ಭಾರತದ ಮಧ್ಯಭಾಗ ಅಂತ ಕರಿತೇವೆ. ಆ ಮಧ್ಯಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಬಿಲ್ಲರು, ಸಂತಾಲರು, ಗೊಂಡರು, ಮುಂಡರು, ಕೊಂಡರು, ಕಾರಿಯ ಮುಂತಾದ ಆದಿವಾಸಿಗಳು ಈ ಭೂ ಭಾಗಗಳಲ್ಲಿ ವಾಸ ಮಾಡ್ತಾರೆ. ಮೂರನೇದೇನು ಅಂತ ಹೇಳಿದ್ರೆ ಸದರ್ನ್ ಝೋನ್, ದಕ್ಷಿಣ ಭೂಭಾಗ ಅಂತ ಹೇಳ್ತೀವಿ. ಇಲ್ಲಿಯ ರೀಜನ್ ಯಾವುದು ಅಂತ ಹೇಳಿದ್ರೆ ತಮಿಳ್ನಾಡು, ಆಂಧ್ರ ಪ್ರದೇಶ, ಕರ್ನಾಟಕ, ಕೇರಳ, ಈ ರಾಜ್ಯಗಳನ್ನು ನಾವು ಸದರ್ನ್ ಝೋನ್ ಅಂತ ಕರಿತೇವೆ. ಇಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಪ್ರಮುಖವಾಗಿ ನಾವು ತೋಡರ್ ಅಂತ ಕರೀತೀವಿ, ನೀಲಗಿರಿ ತೋಡರ್ಸ್ ಆಫ್ ನೀಲಗಿರಿ ತಮಿಳ್ನಾಡಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಸೋಲಿಗರು ಕರ್ನಾಟಕದಲ್ಲಿ, ಸೋಲಿಗ ಮೈಸೂರು ಭೂಭಾಗದಲ್ಲಿ ವಾಸ ಮಾಡ್ತಾರೆ, ಸೋಲಿಗ ಇರ್ಬೋದು. ಆಮೇಲೆ ಜೇನು ಕುರುಬ ಕಾಡು ಕುರುಬ, ಕಾಡು ಕುರುಬಗಳು ಅಂತ ಕರಿತೀವಿ. ಆಮೇಲೆ ಹಕ್ಕಿ ಪಿಕ್ಕಿ ಈ ಹೆಸರನ್ನ ಆದಿವಾಸಿಗಳು ದಕ್ಷಿಣ ಭೂಭಾಗಗಳಲ್ಲಿ ಕಂಡು ಬರ್ತಾರೆ. ಸೊ ಹಾಗಾಗಿ ಭೌಗೋಳಿಕವಾಗಿ ಏನು ಆದಿವಾಸಿಗಳು ನಾವು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆಯೋ, ಉತ್ತರ ಈಶಾನ್ಯದಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು, ಭಾರತದ ಮಧ್ಯ ಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಮತ್ತು ದಕ್ಷಿಣ ಭೂಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಅಂತ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಎಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 5 marks ಕ್ವಶನ್, 5 marks ಬರುವಂಥ ಪ್ರಶ್ನೆ, ನೀವು ಈ ಭೂಭಾಗ ಯಾವುದು ಅಂತ ಬರೀಬೇಕು, ಜೊತೆಗೆ ಈ ಭೂಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಯಾರು ಅಂತ ಬರೀಬೇಕಾಗ್ತದೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಆದಿವಾಸಿಗಳ ಸಮಸ್ಯೆಗಳನ್ನು ನೋಡೋಣ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಎಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 10 marks ಕ್ವಶನ್ಸ್, ಪ್ರಾಬ್ಲಮ್ಸ್ ಆಫ್ ಆದಿವಾಸೀಸ್ ಆರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಎಸ್ಟಿಸ್. ಲೆಟ್ ಮೀ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಒನ್ ಇಸ್ ಜಿಯೋಗ್ರಫಿಕಲ್ ಸಪರೇಟಿಸಮ್. ಭೌಗೋಳಿಕವಾಗಿ ಅವರು ಪ್ರತ್ಯೇಕವಾಗಿದ್ದಾರೆ. ಹೆಸರೇ ಸೂಚಿಸುವಾಗೆ ಕಾಡು ಜನರು ಅಂತ ಕರಿತೀವಿ, ಪರಿಶಿಷ್ಟ ಪಂಗಡ ಆದಿವಾಸಿಗಳು ಅಂತ ಹೇಳಿದ್ರೆ ಗುಡ್ಡಗಾಡು ಕಾಡು ಮೇಡುಗಳಲ್ಲಿ ವಾಸ ಮಾಡುವಂತಹ, ಗಿರಿಕಂದರ್ಗಳಲ್ಲಿ ವಾಸ ಮಾಡುವಂತಹ ಜನವರ್ಗ ಅಥವಾ ಸಮುದಾಯ. ಅವರ ಬಹಳ ಪ್ರಮುಖವಾದಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ ಭೌಗೋಳಿಕವಾಗಿ ಪ್ರತ್ಯೇಕವಾಗಿರುವಂಥದ್ದು. ಜಿಯೋಗ್ರಫಿಕಲಿ ದೇ ಆರ್ ರಿಸೈಡಿಂಗ್ ಆಲ್ಮೋಸ್ಟ್ ಔಟ್ ಯುನೋ ಸೈಡ್ ಆಫ್ ದಿ ಆಲ್ಮೋಸ್ಟ್ ಸಿವಿಲೈಸ್ಡ್ ಸೊಸೈಟಿ. ದೇ ಆರ್ ನಾಟ್ ಗೋಯಿಂಗ್ ಟು ಇಂಟರ್ ಮಿಂಗಲ್ ವಿತ್ ಸಿವಿಲೈಸ್ಡ್ ಪೀಪಲ್. ಸೊ ಹಾಗೆ ಭೌಗೋಳಿಕವಾಗಿ ಪ್ರತ್ಯೇಕವಾಗಿರುವುದರ ಕಾರಣದಿಂದಾಗಿ ಸರ್ಕಾರವು ಅನುಷ್ಠಾನಗೊಳಿಸುವಂಥ ಯಾವುದೇ ಕಲ್ಯಾಣಾಭಿವೃದ್ಧಿ ಕಾರ್ಯಯೋಜನೆಗಳು ಅವರಿಗೆ ಏನು ಬಳಕೆಗೆ ಬರ್ತಾ ಇಲ್ಲ ಅಥವಾ ಅದನ್ನು ಫಲಪ್ರದಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾಗರಿಕ ಸಮಾಜದ ಜೊತೆಗೆ ಅವರು ಬೆರೆತುಕೊಂಡಿಲ್ಲ, ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ. ಒಂದು ಡಿಪ್ರೈವ್ಡ್ ಗ್ರೂಪ್ ಅಂತ ನಾವು ಅವ್ರನ್ನ ಕರಿಬೋದು. ಆ ಪ್ರತ್ಯೇಕವಾಗಿ ವಾಸ ಮಾಡಿದ್ರ ಕಾರಣದಿಂದಾಗಿ ಸರ್ಕಾರಿ ಸವಲತ್ತುಗಳು ಅವರಿಗೆ ಲಭಿಸ್ತಾ ಇಲ್ಲ, ಅದು ಒಂದು ಪ್ರಮುಖವಾದಂಥ ಸಮಸ್ಯೆ. ಜಿಯೋಗ್ರಫಿಕಲ್ ಸಪರೇಟಿಸಮ್ ಅಂತ ಕರಿತೀವಿ. ಸೆಕೆಂಡ್ಲಿ ಕಲ್ಚರಲ್ ಪ್ರಾಬ್ಲಮ್ಸ್ ಸಾಂಸ್ಕೃತಿಕ ಸಮಸ್ಯೆಗಳು ಅಂತ ಹೇಳ್ತೀವಿ. ಆರಂಭದಲ್ಲಿ ಹೇಳಿದಾಗೇನೆ ನಾಗರಿಕ ಸಮಾಜದ ಸಂಸ್ಕೃತಿ ಅಂತ ನಾವೇನು ಕರಿತೀವಿ, ಅವರ ಆಚಾರ ವಿಚಾರ ಸಂಪ್ರದಾಯ ನಂಬಿಕೆ ನಡಾವಳಿಕೆಗಳು ಏನಿದ್ದಾವೆ ಅದು ಆದಿವಾಸಿಗಳಿಗೆ ಅದು ಅರ್ಥವಾಗುವಂಥವುದು ಅಲ್ಲ. ಯಾಕೆಂತ ಹೇಳಿದ್ರೆ ಆದಿವಾಸಿಗಳು ಅವರದೇ ಆದಂತಹ ಕಟ್ಟುಪಾಡುಗಳಿಗೆ ಒಳಗಾದಂಥವರು. ಅವರ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದರ ನೆಲೆಯಲ್ಲಿ ಒಂದು ಸ್ವಾವಲಂಬಿತನವನ್ನು ಇಟ್ಟುಕೊಂಡಂತಹ ಜನವರ್ಗ ಅಂತ ಹೇಳಿದ್ರೆ ಆದಿವಾಸಿಗಳು. ಅವರ ಸಂಪ್ರದಾಯ ಕಟ್ಟುಪಾಡುಗಳನ್ನ ಬಿಟ್ಟುಕೊಡುವಂಥವ್ರು ಅಲ್ಲ.
ಅವರು ಅಜ್ಞಾನಿಗಳಿದ್ದಿರ್ಬೋದು, ಅನಕ್ಷರಸ್ಥರಾಗಿದ್ದಿರ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ಅವರ ಅಜ್ಞಾನ ಅನಕ್ಷರತೆಯನ್ನು ಬಳಸಿಕೊಂಡು ಬೇರೆ ಸಮೂಹಗಳು ಆ ಒಂದು ಜಾತಿ ವರ್ಗವನ್ನು ಅವರ ಸಮೂಹಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದನ್ನು ಕಾಣ್ಬೋದು. ಅದು ಧಾರ್ಮಿಕ ಸಮೂಹಗಳು ಇದ್ದಿರ್ಬೋದು. ಸೊ ಇದು ಬಹಳ ಮುಖ್ಯವಾದಂಥ ಇನ್ನೊಂದು ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆಗಳು ಅಂತ. ಆದಿವಾಸಿಗಳು ಎದುರಿಸುವಂಥ ಸಾಂಸ್ಕೃತಿಕ ಸಮಸ್ಯೆ, ನಾಗರಿಕ ಸಮಾಜ ಸಂಸ್ಕೃತಿ ಅವರಿಗೆ ಅರ್ಥ ಆಗದೇ ಇರುವಂಥದ್ದು ಅಂತ ಹೇಳಿ, ದೇ ಆರ್ ನಾಟ್ ಕೇಪಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸಿವಿಲೈಸ್ಡ್ ಕಲ್ಚರ್. ಮೂರನೇದು ಏನಂತ ಹೇಳಿದ್ರೆ, ಮೂರನೆಯದು ಎಜುಕೇಷನಲ್ ಪ್ರಾಬ್ಲಮ್ಸ್. ಎಜುಕೇಷನಲ್ ಪ್ರಾಬ್ಲಮ್ಸ್, ಶೈಕ್ಷಣಿಕ ಸಮಸ್ಯೆಗಳು ಅಂತ ಹೇಳ್ತೀವಿ. ಆದಿವಾಸಿಗಳು ನಾನು ಆರಂಭದಲ್ಲಿ ಹೇಳಿದಾಗೇನೆ ಗುಡ್ಡಗಾಡು ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾ ಇರುವಂಥವರು, ಆದಂತಹ ಸಂಸ್ಕೃತಿಗೆ ಒಳಗಾದಂಥವರು, ಅದಕ್ಕೆ ಆ ಕಟ್ಟುಪಾಡುಗಳಿಗೆ ಅಥವಾ ಆ ಒಂದು ಬದ್ಧತೆಯನ್ನು ಇಟ್ಟುಕೊಂಡಂಥವರು, ಶಿಕ್ಷಣದ ಬಗ್ಗೆ ಅಷ್ಟೊಂದು ಆಸ್ಥೆಯನ್ನು ತೋರುವಂಥವ್ರು ಅಲ್ಲ. ಅವರು ಬಹಳ ಪ್ರಮುಖವಾಗಿ ಅವರು ವಾಸ ಮಾಡುವಂತಹ ಪ್ರದೇಶಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳೇ ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ಶೈಕ್ಷಣಿಕ ಸಂಸ್ಥೆಗಳಿದ್ದರೆ ಶಿಕ್ಷಕರು ಇರುವುದಿಲ್ಲ, ಶಿಕ್ಷಕರ ಕೊರತೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಕೊರತೆಯನ್ನು ಕಾಣಬಹುದು. ಮತ್ತೊಂದು ಕಡೆಯಲ್ಲಿ ಆ ಭೂಭಾಗಗಳಲ್ಲಿ ವಾಸ ಮಾಡುವಂಥ ಆದಿವಾಸಿಗಳು ಶಿಕ್ಷಣದ ಬಗೆಗೆ ಅಷ್ಟೊಂದು ಆಸಕ್ತಿಯನ್ನು ವಹಿಸದೇ ಇದ್ದಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಶೈಕ್ಷಣಿಕವಾಗಿ ಆದಿವಾಸಿಗಳು ಅಷ್ಟೊಂದು ಪ್ರಮಾಣದಲ್ಲಿ ಮುಂದುವರೆದಿಲ್ಲ ಅಂತ ಹೇಳ್ಬೋದು. ನಾಲ್ಕನೇದೇನಂತ ಹೇಳಿದ್ರೆ ಸಾಮಾಜಿಕ ಸಮಸ್ಯೆ, ಸೋಷಿಯಲ್ ಪ್ರಾಬ್ಲಮ್ಸ್. ಸೋಷಿಯಲ್ ಪ್ರಾಬ್ಲಮ್ಸ್, ಅರ್ಥಹೀನವಾದಂಥ ಆಚರಣೆಗಳನ್ನು ಆಚರಿಸುವಂಥವರು ಆದಿವಾಸಿಗಳು ಅಂತ ಹೇಳ್ತೀವಿ. ಅವರಿಗೆ ಅವರದಾದಂಥ ಕಟ್ಟುಪಾಡುಗಳು, ಒಂದು ಒಂದು ಬದ್ಧತೆ ಇರ್ತದೆ. ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಅವನು ಅನ್ನುವಂಥ ಒಂದು ಉತ್ಸುಕತೆ ಅವರಲ್ಲಿ ಇರ್ತದೆ. ನಾಗರಿಕ ಸಮಾಜದಿಂದ ಅವರು ದೂರದಲ್ಲೇ ಅವರು ವಾಸ ಮಾಡ್ತಾರೆ, ನಾಗರಿಕ ಸಮಾಜದ ಸಂಪರ್ಕವನ್ನು ಅವರು ಹೊಂದಲು ಬಯಸುವುದಿಲ್ಲ. ಸೊ ಆ ಕಾರಣಕ್ಕಾಗಿ ಅನೇಕ ಅರ್ಥಹೀನವಾದಂಥ ಕೆಲವು ಆಚರಣೆಗಳಲ್ಲಿ ಅವರಲ್ಲಿ ಹುಟ್ಟಿಕೊಂಡಿತ್ತು. ಈಗ ಉದಾಹರಣೆಗೆ ವರದಕ್ಷಿಣೆ ಇರ್ಬೋದು, ಅಥವಾ ಏನು ಹುಟ್ಟಿದ ಹೆಣ್ಣು ಮಗುವನ್ನು ಬಲಿ ಕೊಡುವಂಥ ಸಂಪ್ರದಾಯ ಅವರಲ್ಲಿ ಬಂದಿದ್ದಿರ್ಬೋದು. ಓಕೆ, ಸೊ ಹಾಗಾಗಿ ಬಲಿ ಕೊಡುವಂಥ ಸಂಪ್ರದಾಯಗಳು, ವರದಕ್ಷಿಣೆ ಆಗಿದ್ದಿರ್ಬೋದು, ಅಥವಾ ನಿರ್ದಿಷ್ಟ ಧಾರ್ಮಿಕ ದಿವಸದಂದು ತಮ್ಮ ತಮ್ಮ ಪತ್ನಿಯರನ್ನ ವಿನಿಮಯ ಮಾಡಿಕೊಳ್ಳುವಂತಹ ಕೆಟ್ಟ ಆಚರಣೆಗಳಿದ್ದಿರ್ಬೋದು, ಇದೆಲ್ಲ ಆದಿವಾಸಿಗಳಲ್ಲಿ ಇದ್ದಂಥದ್ದು. ಈಗ ಬಿಡಿ, ಈಗ ಏನು ನಾಗರಿಕ ಸಮಾಜ ಸಂಪರ್ಕವನ್ನು ಹೊಂದಿದ್ದರ ಕಾರಣದಿಂದ ಅನೇಕ ಬದಲಾವಣೆಗಳನ್ನು ಆದಿವಾಸಿಗಳು ಕಂಡುಕೊಂಡಿದ್ದಾರೆ. ಸೊ ಅದೇನೇ ಇದ್ದರೂ ಕೂಡ ಈ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದಿದ್ದಾರೆ, ಕೆಳ ಸ್ತರದಲ್ಲಿ ಇರುವಂಥವರು, ನಾಗರಿಕ ಸಮಾಜದ ಜೊತೆಗೆ ಸಂಪರ್ಕವನ್ನು ಅವರು ಸಾಧಿಸಿಲ್ಲ, ಮುಂದುವರೆಯಲು ಆಗ್ತಾ ಇಲ್ಲ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಆದಿವಾಸಿಗಳ ದೌರ್ಬಲ್ಯವನ್ನು ಬಳಸಿಕೊಂಡು, ನಾನಾಗಲೇ ಹೇಳಿದ ನಿಮಗೆ ಅವರಲ್ಲಿ ಅಶಿಕ್ಷಿತರ ಸಂಖ್ಯೆ ಹೆಚ್ಚು, ಅಜ್ಞಾನಿಗಳಾಗಿರ್ತಾರೆ, ಹಾಗಾಗಿ ಅವರ ಒಂದು ದೌರ್ಬಲ್ಯಗಳನ್ನು ಬಳಸಿಕೊಂಡು ಅಂತ ಆದಿವಾಸಿಗಳನ್ನು ಶೋಷಣೆ ಮಾಡುವಂಥವರು ಕೂಡ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈ ದಲ್ಲಾಳಿಗಳಿಂದ ಶೋಷಣೆಗೆ ಒಳಗಾಗ್ತಾರೆ. ಎಕ್ಸ್ಪ್ಲಾಯಿಟೇಷನ್ ಫ್ರಮ್ ದ ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳು, ಇಂಟರ್ಮೀಡಿಯರೀಸ್ ಮಧ್ಯವರ್ತಿಗಳಿಂದ ಶೋಷಣೆಗೆ ಒಳಗಾಗ್ತಾರೆ ಆದಿವಾಸಿಗಳು ಅಂತೇಳಿ. ಯಾಕೆಂತ ಹೇಳಿದ್ರೆ, ಆದಿವಾಸಿಗಳು ಸಾಮಾನ್ಯವಾಗಿ ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಾ ಇರುವುದರ ಕಾರಣದಿಂದಾಗಿ ಅಲ್ಲಿ ಸಿಗುವಂತಹ ಈ ವಸ್ತುಗಳು ಯಾವುದು, ಬೆಲೆ ಬಾಳುವಂಥ ವಸ್ತುಗಳಾಗಿರ್ಬೋದು, ಅದನ್ನು ಮಾರುಕಟ್ಟೆಗೆ ತರುವಂತಹ ಕಾಯಕದಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಈ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಸಿಗುವಂಥ ಬೆಲೆ ಬಾಳುವಂಥ ವಸ್ತುಗಳನ್ನ ಕಡಿಮೆ ದರದಲ್ಲಿ ತಾವು ಕೊಂಡುಕೊಂಡು ಹೆಚ್ಚಿನ ಏನು ದರಕ್ಕೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಸೊ ಹೀಗಾಗಿ ನೈಜವಾಗಿ ಯಾರು ಅಂತಹ ವಸ್ತುಗಳನ್ನು, ಅದು ಯಾವುದೇ ಔಷಧಿಯುಕ್ತವಾದಂಥ ವಸ್ತುಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಣಿಯ ಏನು ಕೂಡು, ಅಥವಾ ಇನ್ಯಾವುದೋ ಒಂದು ವಸ್ತು ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಏನು ಬೆಳೆ ಬಾಳುವಂಥದ್ದು ಯಾವುದಿದೆ, ಆ ವಸ್ತುಗಳನ್ನು ಅವರು ಸಂಗ್ರಹ ಮಾಡಿದರೂ ಕೂಡ ಅದಕ್ಕೆ ಮಾರುಕಟ್ಟೆ ದರ ಸಿಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಮಧ್ಯವರ್ತಿಗಳ ಪಾಲಾಗ್ತದೆ ಅಂತ ಹೇಳಿ. ಸೊ ಅದು ಎಕ್ಸ್ಪ್ಲಾಯಿಟೇಷನ್ ಫ್ರಮ್ ದ ಇಂಟರ್ಮೀಡಿಯರೀಸ್ ಅಂತ ನಾವು ಹೇಳ್ತೀವಿ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಆದಿವಾಸಿಗಳು ಯಾವುದೇ ಸಂಪರ್ಕವನ್ನು ಹೊಂದಿರದೇ ಇದ್ದ ಕಾರಣ, ನಾಗರಿಕ ಸಮಾಜದ ಸಂಪರ್ಕವನ್ನು ಸಾಧಿಸದೇ ಇದ್ದ ಕಾರಣ, ಅನಿವಾರ್ಯವಾಗಿ
ಅದೆಷ್ಟೋ ಅಲ್ಲಿಯೋ ಇಲ್ಲಿಯೋ ಆದಿವಾಸಿಗಳು ಜೀವನೋಪಾಯಕ್ಕಾಗಿ ಕೆಲವು ಲೇವಾದೇವಿಗಾರನ್ನು ಅವಲಂಬಿಸಿಕೊಂಡಿರ್ತಾರೆ. ಆ ಲೇವಾದೇವಿಗಾರರು ಹೆಚ್ಚಿನ ಏನು ಬಡ್ಡಿ ದರವನ್ನು ವಿಧಿಸಿ ಸಾಲವನ್ನು ಕೊಡ್ತಾರೆ. ಹಾಗಾಗಿ ಈ ಆದಿವಾಸಿಗಳು ಸಾಲದ ಹೊರಗೆ ಒಳಗಾಗುವ ಸಾಧ್ಯತೆ ಕೂಡ ಇರ್ತದೆ. ಅದಕ್ಕೆ ಇಂಡೆಪ್ಟೆಡ್ನೆಸ್ ಅಂತ ನಾವು ಕರಿತೀವಿ. ಅದು ಒಂದು ಏನು ಪ್ರಮುಖವಾದಂತಹ ಸಮಸ್ಯೆ, ಸಾಲದ ಹೊರೆ. ಇನ್ನೊಂದು, ಈ ಸರ್ಕಾರ ಕೈಗೊಳ್ಳುವಂತಹ ಬೇರೆ ಬೇರೆ ಕಾಯ್ದೆ ಕಾನೂನುಗಳಿರ್ಬೋದು. ಆದಿವಾಸಿಗಳು ತಮ್ಮ ಜೀವನೋಪಾಯಕ್ಕಾಗಿ ಕಾಡು ಮೇಡುಗಳಲ್ಲಿ ಸಿಗುವಂತಹ ವಸ್ತುಗಳನ್ನು ಅವಲಂಬಿಸಿಕೊಂಡಿರ್ತಾರೆ. ಅದು ಸೌದೆಗಾಗಿದ್ದಿರ್ಬೋದು ಅಥವಾ ಯಾವುದೋ ಒಂದು ಔಷಧಿಯುಕ್ತವಾದಂತಹ ಏನು ಸೊಪ್ಪು ಇರ್ಬೋದು, ಅದನ್ನು ಸಂಗ್ರಹಿಸಲಿಕ್ಕೆ ಅವರು ಕಾಡಿಗೆ ಹೋಗಬೇಕಾಗ್ತದೆ. ಅಥವಾ ಏನು ಗೃಹೋಪಯೋಗಿ ವಸ್ತುಗಳನ್ನು ಸಂಗ್ರಹ ಮಾಡಲಿಕ್ಕೆ ಕೂಡ ಕೆಲವು ಸಂದರ್ಭಗಳಲ್ಲಿ ಕಾಡು ಮೇಡುಗಳನ್ನು ಅಳೆದಾಡಬೇಕಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಆರಂಭ ಹಂತದಲ್ಲಿ ಏನು ಮಾಡಲಾಗ್ತೀವಿ ಅಂತ ಹೇಳಿದ್ರೆ, ಕಾಡು ಜನರು ಅಥವಾ ಆದಿವಾಸಿಗಳು ಕಾಡಿನ ರಕ್ಷಕರು ಅಂತ ಕರೆಯಲ್ಪಡ್ತಾ ಇದ್ರು. ಆದರೆ ಇವಾಗ ಏನಾಗಿ ಅಂತ ಹೇಳಿದ್ರೆ ಅವರನ್ನು ರಕ್ಷಕರು ಅಂತ ಕರೀತಾ ಇಲ್ಲ, ಅವರು ವಿನಾಶಕರು ಅಂತ ಕರೆಯಲ್ಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಾಡಿನ ಅಥವಾ ಅರಣ್ಯದ ಯಾವುದೇ ವಸ್ತುಗಳನ್ನು ಅವರು ಸ್ವಂತ ಉಪಯೋಗಕ್ಕಾಗಿ ಬಳಸಿಕೊಳ್ಳುವ ಹಾಗಿಲ್ಲ. ಸೌದೆ ಆಗಿದ್ದಿರ್ಬೋದು ಅಥವಾ ಇನ್ಯಾವುದೊಂದು ಗೃಹೋಪಯೋಗಿ ವಸ್ತುಗಳ ಇದ್ದಿರ್ಬೋದು, ಮರ, ಕಟ್ಟಿಗೆ ಅಥವಾ ಇನ್ಯಾವುದೋ ಒಂದು ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಅವರೇನೋ ಕಾಡು ಮೇಡುಗಳು ಅಲೆದಾಡಿ ಸಂಗ್ರಹಿಸ್ತಾರೋ ಅದಕ್ಕೂ ಕೂಡ ಅವಕಾಶಗಳು ಇಲ್ಲ. ಹಾಗಾಗಿ ಇವಾಗೇನು ಅವ್ರನ್ನ ಕರೆಯಲ್ಪಡ್ತಾರೆ ಅಂತ ಹೇಳಿದ್ರೆ ಅರಣ್ಯ ವಿನಾಶಕರು ಅಂತ ಹೇಳಿ. ಸೊ ಹೀಗಾಗಿ ಹೊಸ ಹೊಸ ಕಾಯ್ದೆ ಕಾನೂನು ಅರಣ್ಯ ಕಾಯ್ದೆ ಏನಿದೆಯೋ ಆ ಅರಣ್ಯ ಕಾಯ್ದೆಗಳಿಂದ ಆದಿವಾಸಿಗಳ ಸ್ವಾವಲಂಬಿತನಕ್ಕೆ ಕೊಡಲಿಪೆಟ್ಟಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ದ ರೋಲ್ ಆಫ್ ಫಾರೆಸ್ಟ್ ಆಫೀಸಿಯಲ್ಸ್ ಅವರನ್ನು ಒಕ್ಕಲೆಬ್ಬಿಸುವಂಥದ್ದು ಅಥವಾ ಕಾಡಿನ ಉತ್ಪನ್ನಗಳನ್ನು ಬಳಸದ ಹಾಗೆ ನಿರ್ಬಂಧತೆಯನ್ನು ಹೇರುವಂಥದ್ದು, ಸೊ ಎಲ್ಲ ಸಮಸ್ಯೆಗಳನ್ನ ನಾವು ಕಾಣ್ಬೋದು. ಸೊ ಇದು 5 ಅಥವಾ 10 ಮಾರ್ಕಿಗೆ ಬರುವಂಥ ಪ್ರಶ್ನೆ. ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ಆದಿವಾಸಿಗಳ ಅಥವಾ ಪರಿಶಿಷ್ಟ ವರ್ಗದ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಭೌಗೋಳಿಕವಾಗಿ ಪ್ರತ್ಯೇಕವಾಗಿರುವಂಥದ್ದು, ಸಾಂಸ್ಕೃತಿಕವಾಗಿ ನಾಗರಿಕ ಸಮಾಜದ ಅಥವಾ ಏನು ಸಮುದಾಯ ಇದೆ ನಾಗರಿಕ ಸಮುದಾಯದ ಸಂಸ್ಕೃತಿಗಿಂತ ಭಿನ್ನವಾದಂಥ ಸಂಸ್ಕೃತಿಯನ್ನು ಆದಿವಾಸಿಗಳು ಹೊಂದಿರುವಂಥದ್ದು, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ಸಾಮಾಜಿಕವಾಗಿ ಅರ್ಥಹೀನವಾದಂಥ ಆಚರಣೆಗಳನ್ನು ಅವರು ಆಚರಿಸ್ತಾ ಇದ್ದಾರೆ, ಆಮೇಲೆ ಮಧ್ಯವರ್ತಿಗಳಿಂದ ಅವರು ಶೋಷಣೆ ಒಳಗಾಗುವಂಥದ್ದು, ಏನು ಹೆಚ್ಚಿನ ಆದಿವಾಸಿಗಳು ಸಾಲದ ಹೊರೆಯನ್ನೇ ಹೊತ್ತುಕೊಂಡಿರ್ತಾರೆ, ಆಮೇಲೆ ಕಾಲಕಾಲಕ್ಕೆ ಬದಲಾಗುವಂತಹ ಅಥವಾ ಅನುಷ್ಠಾನಗೊಳ್ಳುವಂತಹ ಅರಣ್ಯ ಕಾಯ್ದೆಗಳಿಂದಾಗಿಯೂ ಕೂಡ ಏನು ಆದಿವಾಸಿಗಳ ಸ್ವಾವಲಂಬಿತನಕ್ಕೆ ತೊಂದರೆ ಆಗ್ತದೆ ಅನ್ನೋದು. ಸೊ ಇದೆಲ್ಲ ಏನು ಆದಿವಾಸಿಗಳ ಪ್ರಮುಖ ಸಮಸ್ಯೆಗಳು. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಆದಿವಾಸಿಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು 3 ಅಭಿಪ್ರಾಯಗಳನ್ನು ನಾವು ಕಾಣಬಹುದು. There are 3 important views with regard to the welfare of Adivasis. ಏನದು ಈಗ ನೋಡಿ, ಈ 3 ದೃಷ್ಟಿಕೋನಗಳು ಅಂತ ನಾವೇನು ಹೇಳ್ತೀವಿ, ಆ 3 ದೃಷ್ಟಿಕೋನಗಳ ಆಧಾರದಲ್ಲಿ ಮುಂದೆ ಆದಿವಾಸಿಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣ ಅಭಿವೃದ್ಧಿ ಕಾರ್ಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿತ್ತು. ಆ 3 ದೃಷ್ಟಿಕೋನಗಳು ಯಾವುದು? ಒಂದನೇದೇನು ಅಂತ ಹೇಳಿದ್ರೆ, ದ ಪಾಲಿಸಿ ಆಫ್ 3 views with regard to the welfare of ಆದಿವಾಸಿಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ 3 ದೃಷ್ಟಿಕೋನಗಳು ಯಾವುದು ಅಂತ. ಒಂದನೆಯದು ದ ಪಾಲಿಸಿ ಆಫ್ ಐಸೋಲೇಷನ್. ಎರಡನೇದು ಪಾಲಿಸಿ ಆಫ್ ಅಸಿಮಿಲೇಷನ್. ಅಂಡ್ ಥರ್ಡ್ ಒನ್ ಇಸ್ ದ ಪಾಲಿಸಿ ಆಫ್ ಇಂಟಿಗ್ರೇಷನ್. ಈ 3 ದೃಷ್ಟಿಕೋನಗಳನ್ನು ಕಾಣ್ಬೋದು. ಒಂದನೆಯದು ಪಾಲಿಸಿ ಆಫ್ ಐಸೋಲೇಷನ್, ಪ್ರತ್ಯೇಕತೆಯ ನೀತಿ ಅಂತ ಕರಿತೇವೆ. ಎರಡು, ಪ್ರತ್ಯೇಕತೆಯ ನೀತಿ ಅಂದರೆ ಆದಿವಾಸಿಗಳನ್ನು ಸುಧಾರಣೆ ಮಾಡುವುದು ಹೇಗೆ? ಈ ಒಂದು ನೀತಿಯ ಧೋರಣೆಯ ಪ್ರಕಾರ ಆದಿವಾಸಿಗಳನ್ನ ಪ್ರತ್ಯೇಕವಾಗಿ ಗುರುತಿಸಬೇಕು. ಯಾಕೆ ಪ್ರತ್ಯೇಕವಾಗಿ ಗುರುತಿಸಬೇಕು? ದೇ ಶುಡ್ ರಿಸೈಡ್ ಐಸೋಲೇಟ್ಲಿ, ದೆನ್ ಓನ್ಲಿ ವಿ ಕ್ಯಾನ್ ಇಂಪ್ಲಿಮೆಂಟ್ ದ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆನ್ ದೆಮ್.
ಅವರ ಮೇಲೆ ಅಭಿವೃದ್ಧಿ ಕಾರ್ಯ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿದ್ರೆ ಅವರನ್ನ ಪ್ರತ್ಯೇಕವಾಗಿ ಗುರುತಿಸಬೇಕು ಅಂತ ಹೇಳಿ ಸೊ ಪ್ರತ್ಯೇಕವಾಗಿ ಗುರುತಿಸಿದ್ರೆ ಮಾತ್ರ ಅವರು ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಜೆ ಎಚ್ ಹಟ್ಟನ್ ಮತ್ತು ವೀರ್ ಎಲ್ವಿನ್ ಅವರು ಅಭಿಪ್ರಾಯಪಡ್ತಾರೆ ಅವರ ಪ್ರಕಾರ ಆದಿವಾಸಿಗಳು ಪ್ರತ್ಯೇಕವಾಗಿ ಇರಬೇಕು ಅದರಲ್ಲೂ ಈ ವೀರ್ಯರ್ ಎಲ್ವಿನ್ ಹೇಳ್ತಾರೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಉದ್ಯಾನವನವನ್ನು ನಿರ್ಮಿಸಬೇಕು ಅಂತ ಹೇಳಿ ಪ್ರತ್ಯೇಕವಾದಂತಹ ಉದ್ಯಾನವನವನ್ನು ನಿರ್ಮಾಣ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಪ್ರತ್ಯೇಕವಾಗಿರಿಸಿದರೆ ಮಾತ್ರ ಅವರ ಸಮಸ್ಯೆಗಳನ್ನು ನೈಜವಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವುದು ವೀರ್ಯರ್ ಎಲ್ವಿನ್ ಅವರ ಅಭಿಮತ ಆಗಿತ್ತು ಎರಡನೇದು ದ ಪಾಲಿಸಿ ಆಫ್ ಅಸಿಮಿಲೇಷನ್ ಅಂತ ಕರಿತೇವೆ ಅಂದರೆ ಸ್ವಾಂಗೀಕರಣ ನೀತಿ ಅಂತೇಳಿ ಇದರ ಏನು ಪ್ರೊಫೌಂಡರ್ ಯಾರು ಅಂತ ಹೇಳಿದ್ರೆ ಜಿ ಎಸ್ ಗುರೆ ಆ್ಯಂಡ್ ಎಂ ಎನ್ ಶ್ರೀನಿವಾಸ್ ಇವರು ಇವರೇನು ಹೇಳ್ತಾರೆ ಅಂತ ಹೇಳಿದ್ರೆ ಸ್ವಾಂಗೀಕರಣ ನೀತಿ ಅಂತ ಅಂದರೆ ಆದಿವಾಸಿಗಳು ಅಭಿವೃದ್ಧಿ ಹೊಂದಿದಂಥ ಅಥವಾ ನಾಗರಿಕ ಸಮಾಜದ ಜೊತೆ ಅವರು ಬೆರೆತು ಹೋಗಬೇಕು ಅಂತ ದೇ ಶುಡ್ ಅಸಿಮಿಲೇಟ್ ವಿತ್ ಸಿವಿಲೈಸ್ ಪೀಪಲ್ ಅಂತ ಸೊ ದೆನ್ ಓನ್ಲಿ ದೇ ಕ್ಯಾನ್ ಮ್ಯಾನಿಪುಲೇಟ್ ದೇರ್ ಓನ್ ಲೈಫ್ ಸ್ಟೈಲ್ ಅಂತ ಫಸ್ಟ್ ಒನ್ ಅಕಾರ್ಡಿಂಗ್ ಟು ದ ಪಾಲಿಸಿ ಆಫ್ ಐಸೋಲೇಷನ್ ಯು ನೋ ಜೆ ಎಚ್ ಹಟ್ಟನ್ ಅಂಡ್ ವೀರ್ಯರ್ ಎಲ್ವಿನ್ ಹೂ ಆರ್ ದ ಪ್ರೊಫೌಂಡರ್ ಆಫ್ ದಿಸ್ ಪಾಲಿಸಿ ದೇ ಪಾಯಿಂಟೆಡ್ ಔಟ್ ದಟ್ ದಿ ಟ್ರೈಬಲ್ಸ್ ಶುಡ್ ರಿಸೈಡ್ ಐಸೋಲೇಟ್ಲಿ ದೆನ್ ಓನ್ಲಿ we can understand their problems and we can find out the solution on the base of that particular problems I mean we can find out the solution with regard to their own problems as well as assimilation the policy of assimilation is concerned according to G.S. Gure and M.N. Srinivas who were the profounder of this policy according to them Adivasis should assimilate with the civilized culture then gradually they can manipulate or they can change their own lifestyle anta avaru andre adivasigalu nagarika samajada jothege avaru berithu hodre nidanagathiyalli avara jeevana shailiyanna avaru marpaatu maadikollike saadhya aagtade annodu gs gure mattu ms srinivas avara abhimata agide mooranade enu anta helidre the policy of integration anta karitave samagrataya neeti anta ee ಧೋರಣೆಯ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಜವಹರಲಾಲ್ ನೆಹರು ಡಿ ಎನ್ ಮಜುಂದಾರ್ ಇವರೆಲ್ಲ ಇದರ ಪ್ರತಿಪಾದಕರು ನೆಹರು ಅಂಡ್ ಡಿ ಎನ್ ಮಜುಂದಾರ್ ವರ್ ದ ಪ್ರೊಫೌಂಡರ್ ಆಫ್ ದ ಪಾಲಿಸಿ ಆಫ್ ಇಂಟಿಗ್ರೇಷನ್ ಅವರೇ ಹೇಳ್ತಾರೆ ಅಂತ ಹೇಳಿದ್ರೆ ಆದಿವಾಸಿಗಳು ಮೂಲತಃ ಯಾವ ಸಮಾಜ ಅಭಿವೃದ್ಧಿ ಹೊಂದಿದೆಯೋ ಅಭಿವೃದ್ಧಿ ಹೊಂದಿದಂತಹ ಸಮಾಜದ ಲಾಭಾಂಶವನ್ನು ಪಡ್ಕೊಂಡು ತಮ್ಮ ಸ್ವಾವಲಂಬಿತನಕ್ಕೆ ಧಕ್ಕೆ ಬಾರದಂಥ ರೀತಿಯಲ್ಲಿ ತಮ್ಮ ಸಂಸ್ಕೃತಿಗೆ ಧಕ್ಕೆ ಬಾರದಂಥ ರೀತಿಯಲ್ಲಿ ಸುಧಾರಣೆ ಆಗಬೇಕು ಅಥವಾ ಅವರು ಏನು ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಎತ್ತರಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಅಂದರೆ ಅಭಿವೃದ್ಧಿ ಹೊಂದಿದಂತಹ ಸಮಾಜದ ಲಾಭವನ್ನು ಪಡೆದುಕೊಂಡು ತಮ್ಮ ಸಂಸ್ಕೃತಿ ತಮ್ಮ ಸ್ವಾವಲಂಬಿತನಕ್ಕೆ ಧಕ್ಕೆ ಬಾರದಂಥ ರೀತಿಯಲ್ಲಿ ಅವರು ಸುಧಾರಣೆಗೊಳ್ಳಬೇಕು ಅನ್ನುವುದು ನೆಹರು ಮತ್ತು ಡಿ ಎನ್ ಮಜುಂದಾರ್ ಅವರ ಅಭಿಪ್ರಾಯ ಆಗಿತ್ತು ನೆಹರೂರವರು ವೀರ್ಯರ್ ಎಲ್ವಿನ್ ಅವರು ಬರೆದಂತಹ ನೇಫಾ ಪುಸ್ತಕಕ್ಕೆ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಆಫ್ ಅಸ್ಸಾಂ ಅನ್ನುವ ಪುಸ್ತಕಕ್ಕೆ ಮುನ್ನುಡಿ ಬರೆಯುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಐದು ತತ್ವಗಳನ್ನು ಅವರು ಪ್ರತಿಪಾದನೆ ಮಾಡಿದ್ರು ನೆಹರೂರವರು ಅದನ್ನ ನಾವು ಆದಿವಾಸಿ ಪಂಚಶೀಲ ಅಂತ ಕರಿತೀವಿ ಆದಿವಾಸಿ ಪಂಚಶೀಲ ಅಂತ ಕರಿತೀವಿ ಪಂಚಶೀಲ ಇದು ಒಂದು ಮಾರ್ಕಿ ಕೇಳ್ಬೋದು ವಾಟ್ ಈಸ್ ಆದಿವಾಸಿ ಪಂಚಶೀಲ ಅಂತ ಆದಿವಾಸಿ ಪಂಚಶೀಲ ಅಂತ ಹೇಳಿದ್ರೆ ಆದಿವಾಸಿಗಳ ಕಲ್ಯಾಣಕ್ಕಾಗಿ ನೆಹರೂರವರು ಪ್ರತಿಪಾದಿಸಿದ ಐದು ತತ್ವಗಳನ್ನು ಆದಿವಾಸಿ ಪಂಚಶೀಲ ಅಂತ ಕರೀತಾರೆ ಆದಿವಾಸಿ ಪಂಚಶೀಲ ಇನ್ ದಿ ಸೆನ್ಸ್ ದರ್ ಆರ್ ಫೈವ್ ಪ್ರಿನ್ಸಿಪಲ್ಸ್ ಆಸ್ ಫಾರ್ ಆಸ್ ದ ಡೆವಲಪ್ಮೆಂಟ್ ಆಫ್ ಆದಿವಾಸೀಸ್ That five principles are called as Adivasi Panchashila, according to Nehru. ಈ ಐದು ತತ್ವಗಳು ಯಾವುದು
ಇದು ಐದು ಮಾರ್ಕ್. ಒಂದು, ಆದಿವಾಸಿ ಪಂಚಶೀಲ ಎಂದರೇನು ಅಂತ ಹೇಳಿ ಒಂದು ಮಾರ್ಕ್ ಕೇಳಬಹುದು ಪ್ರಶ್ನೆ. ಇನ್ನೊಂದು, ಐದು ಮಾರ್ಕಿಗೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಆದಿವಾಸಿ ಪಂಚಶೀಲ ತತ್ವದ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಅಂತ ಕೇಳ್ಬೋದು. ಸೊ ಇಲ್ಲಿ ನೀವು ಐದು ತತ್ವಗಳನ್ನು ಬರಿಬೇಕಾಗ್ತದೆ. ಯಾವುದು ಐದು ತತ್ವಗಳು? ಒಂದನೇದೇನು ಅಂತ ಹೇಳಿದ್ರೆ, ಆದಿವಾಸಿಗಳನ್ನು ಸುಧಾರಣೆ ಮಾಡೋದು ಹೇಗೆ? ಆದಿವಾಸಿಗಳ ಮೇಲೆ ಒತ್ತಾಯ ಪೂರ್ವಕವಾಗಿ ಯಾವುದನ್ನೂ ಕೂಡ ಹೇರಬಾರದು ಅಂತ ಹೇಳ್ತಾರೆ. ಒಂದನೇದಾಗಿ, ಆದಿವಾಸಿಗಳ ಮೇಲೆ ಒತ್ತಾಯ ಪೂರ್ವಕವಾಗಿ ಏನನ್ನೂ ಕೂಡ ಹೇರಬಾರದು. ಅವರ ಸಂಸ್ಕೃತಿ ಕಲೆ ಏನಿದೆಯೋ ಅದರ ಮೂಲಕವಾಗಿ ಅವರನ್ನು ಸುಧಾರಣೆ ಮಾಡಬೇಕು ಅನ್ನೋದು. ಎರಡನೇದೇನು ಅಂತ ಹೇಳಿದ್ರೆ, ಆದಿವಾಸಿಗಳು ಎಲ್ಲಿ ವಾಸ ಮಾಡ್ತಾರೆಯೋ ಆ ವಾಸ ಮಾಡುವಂತಹ ಪ್ರದೇಶದ ಹಕ್ಕು, ಅಂದರೆ ಅರಣ್ಯ ಹಕ್ಕು ಅಂತ ನಾವು ಏನು ಕರಿತೇವೆ ಅಂದರೆ ಅರಣ್ಯ ಪ್ರದೇಶಗಳಲ್ಲಿ ಅವರು ವಾಸ ಮಾಡುವಂಥವ್ರು. ಸೊ ಹಾಗಾಗಿ ಆದಿವಾಸಿಗಳು ವಾಸ ಮಾಡುವಂತಹ ಪ್ರದೇಶದ ಅರಣ್ಯ ಹಕ್ಕನ್ನು ಅವರಿಗೆ ನೀಡಬೇಕು ಅನ್ನೋದು. ಮೂರನೇದಾಗಿ ಏನು ಅಂತ ಹೇಳಿದ್ರೆ, ಒಮ್ಮಿನೊಮ್ಮೆಲೆ ಹತ್ತು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಬಾರದು. ಒಮ್ಮಿನ್ ಅಂದರೆ ಒಂದೊಂದೇ ಯೋಜನೆಗಳನ್ನ ಜಾರಿಗೊಳಿಸಬೇಕು ಅಂತ. ಸ್ಟೆಪ್ ಬೈ ಸ್ಟೆಪ್ ದ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹ್ಯಾಸ್ ಟು ಬಿ ಟೇಕನ್ ಅಂತ ಹೇಳ್ತಾರೆ. ಒಂದೊಂದೇ ಏನು ಕ್ರಮವನ್ನು, ಸುಧಾರಣಾ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಒಮ್ಮಿನೊಮ್ಮೆಲೆ ಹತ್ತಾರು ಯೋಜನೆಗಳನ್ನ ಜಾರಿಗೊಳಿಸಬಾರದು. ಮತ್ತು ನಾನು ಆವಾಗ ಹೇಳಿದಾಗೇನೆ ಏನು ಒತ್ತಾಯಪೂರ್ವಕವಾಗಿ ಕೂಡ ಏನನ್ನು ಹೇರಬಾರದು ಅಂತ ಹೇಳ್ತಾರೆ. ನಾಲ್ಕನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಆದಿವಾಸಿಗಳನ್ನು ಸುಧಾರಣೆ ಮಾಡುವುದು ಅವರ ಮೂಲಕವೇ ಆಗಬೇಕಾದ್ರು, ಅಂದರೆ ಬಾಹ್ಯ ಪ್ರಪಂಚದ ಬಾಹ್ಯ ಶಕ್ತಿಗಳ ಅಥವಾ ಬಾಹ್ಯ ವ್ಯಕ್ತಿಗಳ ಪ್ರವೇಶವಿಲ್ಲದೆ ಆದಿವಾಸಿಗಳನ್ನೇ ಸೇರಿಸಿಕೊಂಡು ಅವರಲ್ಲೇ ಕೆಲವು ಸಮಿತಿಗಳನ್ನು ಮಾಡಿಕೊಂಡು, ಅಂದರೆ ಏನು ಸುಧಾರಣಾ ಸಮಿತಿಗಳನ್ನ ಮಾಡಿಕೊಂಡು ಅದರ ಮೂಲಕವಾಗಿ ಅವರು ಕಲ್ಯಾಣಗೊಳ್ಳಬೇಕು, ಸುಧಾರಣೆ ಆಗಬೇಕು ಅಂತ ಹೇಳಿ. ಅಂದರೆ ಅವರ ಸಮಿತಿಗಳ ಮೂಲಕವೇ ಅವರನ್ನೇ ಬಳಸಿಕೊಂಡು ಸುಧಾರಣೆಗೊಳ್ಳಬೇಕು ಅನ್ನೋದು ನಾಲ್ಕನೆಯ ಒಂದು ತತ್ವ. ಐದನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಆದಿವಾಸಿಗಳ ಸುಧಾರಣೆ ಅಥವಾ ಕಲ್ಯಾಣ ಏನಿದೆಯೋ ಅದನ್ನು ಅವರಿಗಾಗಿ ಖರ್ಚು ಮಾಡಿದಂತಹ ಹಣ ಅಥವಾ ಮೊತ್ತ ಏನಿದೆಯಲ್ಲ ಅದರ ಮೂಲಕ ಅಥವಾ ಅಂತಹ ಅಂಕಿ ಸಂಖ್ಯೆಗಳ ಮೂಲಕವಾಗಿ ನಾವು ಅಳತೆ ಮಾಡುವುದಲ್ಲ, ಅದರ ಬದಲಾಗಿ ಅವರ ವ್ಯಕ್ತಿತ್ವದಲ್ಲಿ ಏನು ಸುಧಾರಣೆ ಆಗಿದೆ ಆ ವ್ಯಕ್ತಿತ್ವದಲ್ಲಿ ಆದಂತಹ ಸುಧಾರಣೆ ಮೂಲಕ ನಾವು ಅಳತೆ ಮಾಡಬೇಕೇ ಹೊರತು, ಅಂದರೆ ಅವರ ಸುಧಾರಣೆ ಅಥವಾ ಅಭಿವೃದ್ಧಿ ಆಗಿದೆ ಎಂಬುದನ್ನು ಅವರ ವ್ಯಕ್ತಿತ್ವದಲ್ಲಾದಂಥ ಬದಲಾವಣೆಯ ಮೂಲಕ ಅಳತೆ ಮಾಡಬೇಕೇ ವಿನಃ ಅವರ ಕಲ್ಯಾಣಕ್ಕಾಗಿ ಖರ್ಚು ಮಾಡಿದಂತಹ ಹಣದಿಂದ ಅಲ್ಲ ಅಥವಾ ಆ ರೀತಿ ಅಂಕಿ ಸಂಖ್ಯೆಗಳ ಮೂಲಕವಾಗಿ ಅಲ್ಲ. ನಿಜವಾಗಿಯೂ ಅವರು ಏನೋ ಸುಧಾರಣೆ ಆಗಿದೆಯೋ, ಅವರ ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಆಗಿಕೊಂಡಿದೆಯೋ ಎಂಬುದನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ. ಸೊ ಈ ಐದು ತತ್ವಗಳನ್ನು ಪರೀಕ್ಷೆಗೆ ಕೇಳಬಹುದು. ಐದು ಮಾರ್ಕಿಗೆ ಕೇಳುವಂಥ ಪ್ರಶ್ನೆ, ಆದಿವಾಸಿ ಪಂಚಶೀಲ ಎಂದರೇನು? ಆದಿವಾಸಿ ಪಂಚಶೀಲ ಎಂದರೇನು ಅನ್ನೋದು ಒಂದು ಮಾರ್ಕ್ ಪ್ರಶ್ನೆ. ಆದಿವಾಸಿ ಪಂಚಶೀಲ ತತ್ವದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಇದು ಆದಿವಾಸಿ ಏನು ಪಂಚಶೀಲಕ್ಕೆ ಸಂಬಂಧಪಟ್ಟ ಹಾಗೆ.